वेलकम बैक टू मई चानल फ्रेंड्स इवती ना लॉग नानु पार्लर स्टार्ट आक्चुअली मन बिड़े अंदे बट आगे अर्जेंटली पार्लर बंदे सो इवगा नानु हेर कटिंग मासोना बंदी भाला दिन आगे हेर कटिंगे मासी सो हाँ इवग हेर वाश्तारे फस्टू शांपू हाकि हेर वाश्मी कंडीशनर अल्लाई क्लीन वाश्मी आदमे कटिंग हसी कूदल कटिंग नीटे तले बाचकू सो इव नू कटिंग आगे कटिंग आदमे सेटिंग इवग सो कटिंग आम कटिंग भाई चेना प्रईस हेल्बे 800 कटिंग नासी लेयर कटिंग सो हाँ फ्रेंड्स नाक दिन आन हुषार लॉगि सो स्वल्प पर्वा हुषारी सो हुषार तक नानू हेर कटिंग मासदी सो इन न्यू हेर कट ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಕ್ಚುಲಿ ನನಗೆ ಫಸ್ಟ್ ಟೈಮ್ ಏನಲ್ಲ ಇದು ಹೇರ್ ಕಟ್ಟಿಂಗ್ ಆಕ್ಚುಲಿ ನಾ ಮಾಡ್ಸಿರೋದು ಇವಾಗ ಲೇಯರ್ ಕಟ್ ಸೋ ಅವಾಗೆಲ್ಲ ನಾನು ಬಾಳನೆ ಮಾಡ್ಸಿದ್ದೆ ಪ್ರತಿ ಸರನ ನಾನು ಲೇಯರ್ ಕಟ್ಟೆ ಮಾಡ್ತಾ ಇದ್ದಿದ್ದು ಬಟ್ ಈಗ ಏನು 2 ಇಯರ್ಸ್ ಆಗಿತ್ತು ನಾನು ಹೇರ್ ಕಟ್ ಮಾಡ್ಸ್ತೇನೆ ಸೋ ಹಾಗಾಗಿ ಫ್ರೆಂಡ್ಸ್ ಈ 2 ಇಯರ್ಸ್ ಆದ್ಮೇಲೆ ನಾನು ಮತ್ತೆ ಲೇಯರ್ ಕಟ್ ಮಾಡ್ಸಿದಿನಿ ಸೋ ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಹೇರ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಐಬ್ರೋಸ್ ಮಾಡ್ಕೊಂಡೆ ಯಾಕಂದ್ರೆ ನಾಳೆನೆ ಊರಿಗೆ ಹೋಗೋದು ಗಣೇಶ ಚತುರ್ಥಿಗೆ ನಾವೇನ್ ಇಲ್ಲಿ ಹಬ್ಬ ಮಾಡಲ್ಲ ಊರಲ್ಲೇ ಗಣಪತಿ ಇಟ್ಟು ಗಣಪತಿ ಪೂಜೆ ಮಾಡಿ ಸೋ ಹಬ್ಬ ಮುಗಿಸ್ಕೊಂಡು ಬರ್ತೀವಿ ಬೆದಲ್ಲ ನಾನು ಹೋಗ್ತಾ ನಾಳೆ ಬೆಳಿ ಸೋ ಹಿಂಗಾಗಿ ಇವತ್ತೇ ಎಲ್ಲ ಕೆಲಸ ಮುಗಿಸ್ಕೋಬೇಕಲ್ಲ ಹಾಗಾಗಿ ಹೇರ್ ಕಟ್ಟಿಂಗ್ ಐಬ್ರೋಸ್ ಎಲ್ಲ ಮುಗಿಸ್ಕೊಂಡೆ ಬಟ್ಟೆ ಪ್ಯಾಕಿಂಗ್ ಇನ್ನು ಏನು ಆಗಿಲ್ಲ ಬಟ್ಟೆ ಪ್ಯಾಕ್ ಮಾಡಬೇಕು ಅದೇ ಇಷ್ಟೊತ್ತಿ ಮಾಡಿಬಿಡ್ತಿದ್ದೆ ಹುಷಾರಿಲ್ಲದಕ್ಕೆ ಮಾಡಿರಲಿಲ್ಲ ಸೋ ಹಾಗೆ ಇವತ್ತು ಹರ್ಷಂದು ಜಾಸ್ತಿ ಏನು ಇರಲಿಲ್ಲ ಏನೋ ಕಲ್ಚರಲ್ ಆಕ್ಟಿವಿಟೀಸ್ ಇತ್ತಂತೆ ಹಾಗಾಗಿ ಅವನು ಕೂಡ ಬೇಗ ಬಿಟ್ರು ಸೋ ಅವನ್ನ ಕರ್ಕೊಂಡೆ ನಾನು ಪಾರ್ಲರಿಗೆ ಹೋಗಿದ್ದೆ ಸೋ ಪಾರ್ಲರ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದೀವಿ ಹರ್ಷು ಇವಾಗ ಊಟ ಮಾಡ್ತಾ ಇದ್ದಾನೆ ಆಕ್ಚುಲಿ ಅವನು ಸ್ಕೂಲ್ ಅಲ್ಲಿ ಏನು ತಿಂದಿರಲಿಲ್ಲ ಅದೇ ಬಾಕ್ಸ್ ಅಲ್ಲಿ ಇವಾಗ ಊಟ ಮಾಡ್ತಿದ್ದಾನೆ ನೋಡಿ ನೀಟೆ ಕೂತ್ಕೋ ನೀಟೆ ಕೂತ್ಕೋ सो स्कूल यहाँ तर ते आने ते मत जूस बाटल तक बंद बीरा सो अदनू कुे कड़े नीर कुे आ ऊटमे सो वंदन फ्रेंड्स इवग नानु केस सो इव ऐन बेगे रईस अरे कलर चित्रन रेड कलर चित्रन अरे हसी मेणिका हाकिण वणकर हाकि सो अदे ऐति अड़ी हिंगी आक्चुली इशु टाइम एर गंटे आगक बनु बेगे एंटे होगी अरे हर्षुगे हन गंटे बनी अंतर कर्क सो कर्क पार्लर होगी मुगसकोलस बरोद्रे एर गंटे आगक बंद हिंगी नान अड़े ऐन बेगे हर्षन अदे बॉक्सल ते ननू अदे चित्रन अद्ने ऊटमती सो नईटी अड़े मात अंत मत इव ನಾನು ಮೊನ್ನೆ ಮಾರ್ಕೆಟಿಗೆ ಹೋದ ಶಾಪಿಂಗ್ ಹೋಗಿದ್ವಿ ಬಟ್ ಏನೇನ್ ತಗೊಂಡ್ವಿ ಅಂತ ತೋರಿಸಿರಲಿಲ್ಲ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ನಾನು ವ್ಲಾಗ್ ಮಾಡಕ ಆಗಲಿಲ್ಲ ಫ್ರೆಂಡ್ಸ್ ಹಿಂಗಾಗಿ ಇವತ್ತು ನಾನು ಇವತ್ತಿನ ವ್ಲಾಗ್ ಅಲ್ಲಿ ತೋರಿಸ್ತೀನಿ ನಿಮಗೆ ಏನೇನ್ ಬಟ್ಟೆ ತಗೊಂಡಿದ್ದೀವಿ ಹೊಸ ಬಟ್ಟೆ ಅಂತ ಮತ್ತೆ ಹರ್ಷನ್ ಬಟ್ಟೆ ತಗೊಂಡಿರೋದು ಶಾಪಿಂಗ್ ಮಾಡಿರೋದು ಇಲ್ಲಿ ಮತ್ತೆ ನಾನು ಆನ್ಲೈನ್ ಅಲ್ಲಿ ಕೆಲವೊಂದು ಬಟ್ಟೆಗಳನ್ನು ತರಿಸಿದ್ದೀನಿ ಬ್ಯೂಟಿಫುಲ್ ಕುರ್ತಿ ಅಂತಾನೆ ಹೇಳಬೇಕು ಕುರ್ತಿ ಅಲ್ಲ ಆಕ್ಚುಲಿ ಕುರ್ತಿ ಸೆಟ್ ಅದು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ सो बनी हिंगे नोड़ यहाँ इतने बटे ऐन शॉपिंग अंतु फ्रेंड्स इवग हर्षन नंद ऊट आयु हर्षन मलगसबिटू नानू स्वल्प रेस्ट तक बट अदिंत मुंचे ऐन शॉपिंग मोन्े हो रे मत नानू आईन ऐन शॉपी कुर्ती सेट हेगे अम्म जो शेर अंत सो इवग कूतनी बनी वन बै वन यहाँ बनी वन बै वन नोड़ सो ईन शॉपिंग अंत आक्चुली फुल इव गणपति हब्ब आगिद्रद गण मकल हब्ब अंत हेलबू हिंगी जास्ती ना हर्षुगे बटे तक मत नानू 15 डेस कुर्ती सेटू कुर्ती मत तीन अद्वान शेर निम्न जो सो अदू कवते नानती लागल तोर्ती बट वो मात्र पर्टिक्युलर नानू हब्बक कुर्ती सेट ತರ್ಸಿದಿನಿ ಬಹಳ ಚೆನ್ನಾಗಿ ಐತೆ ಅಂತಾನೆ ಹೇಳಬಹುದು ತೋರಿಸ್ತೀನಿ ನಿಮಗೆ ಒನ್ ಬೈ ಒನ್ ನೋಡ್ತಾ ಹೋಗಿ
ಸೊ ಇದು ಹರ್ಷುಗೆ ತಗೊಂಡಿರೋದು. ಆ್ಯಕ್ಚುಲಿ ಇದು ಭಾಳ ಅಂದ್ರೆ ಭಾಳ ಸ್ಮೂತ್ ಐತಿ. ಅವನ ಹತ್ರ ಜೀನ್ಸ್ ಪ್ಯಾಂಟ್ ಅದೆಲ್ಲ ಇತ್ತು. ಜೀನ್ಸ್ ಪ್ಯಾಂಟ್ಗಿಂತ ನನಗೆ ಸ್ಮೂತ್ ಬಟ್ಟೆ ಅಂದರೆ ಈಗ ದೊಡ್ಡವ್ರು ಹಾಕೋತಾರಲ್ಲ ಫಾರ್ಮಲ್ಸ್ ಆ ಥರ ಬೇಕಿತ್ತು ಹರ್ಷುಗೆ. ಸೊ ಆ ಟೈಪ್ ಹುಡುಕಿದ್ವಿ, ಸಿಕ್ತು ಶಾಪಲ್ಲಿ. ಸೊ ಇದು ನೋಡಿ, ಇದು ನಿಮ್ಗೆ ಯಾವ ಥರ ಕಾಣಿಸ್ತಿದೆ ಕಲರ್ ಗೊತ್ತಿಲ್ಲ, ಬಟ್ ಇದು ಒಂಥರ ಚೆನ್ನಾಗಿದೆ ಕಲರು. ಗ್ರೀನ್ ಅಂದರೆ ಗ್ರೀನು ಅಲ್ಲ, ಒಂಥರ ಲೈಟ್ ಗ್ರೀನು, ಭಾಳ ಚಂದ ಐತಿ ಅಂತಲೇ ಹೇಳ್ಬೋದು. ಇದರಲ್ಲಿ ಸಿಕ್ಕಾಪಟ್ಟೆ ಕಲರ್ಸ್ ಇದು, ವೈಟು, ಬ್ಲ್ಯಾಕು, ಗ್ರೇ ಕಲರು, ಬ್ಲೂ ಕಲರು, ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ಈ ಥರ ಭಾಳ ಕಲರ್ಸ್ ಇದು. ಮತ್ತು ಒಂಥರ ಬೆಲ್ಲದ ಕಲರ್ ಏನಿದೆ ಅದು, ಸೊ ಎಲ್ಲನೂ ಇತ್ತು. ಬಟ್ ನನಗೆ ಇದು ಇಷ್ಟ ಆಯಿತು, ಮತ್ತು ಇನ್ನೂ ಬ್ಲ್ಯಾಕ್ ಒಂದು ತೊಗೋಬೇಕಿತ್ತು, ನೆಕ್ಸ್ಟ್ ಟೈಮ್ ತೊಗೊಂಡ್ರಾಯ್ತು ಅಂತ ಇವತ್ತು ಸದ್ಯಕ್ಕೆ ಇದು ತೊಗೊಂಡಿದ್ದೀವಿ. ಸೊ ಭಾಳ ಚೆನ್ನಾಗೈತಿ ಇದು, ಭಾಳ ಅಂದ್ರೆ ಭಾಳ ಸ್ಮೂತ್ ಐತಿ, ಮಕ್ಳಿಗೆ ಭಾಳ ಕಂಫರ್ಟೇಬಲ್ ಅಂತಲೇ ಹೇಳ್ಬೋದು, ಟ್ರಾವೆಲಿಂಗಿಗೆ ಆಗಿರ್ಬೋದು, ಲಾಂಗ್ ಜರ್ನಿಗೆ ಒಟ್ಟಿನಲ್ಲಿ. ಸೊ ಕಂಫರ್ಟೇಬಲ್ ಒಟ್ಟಿನಲ್ಲಿ ಪ್ಯಾಂಟು, ಹಾಗಾಗಿ ಹರ್ಷಿಗೆ ಇಷ್ಟ ಆಯಿತು ಅಂತ ತೊಗೊಂಡ್ವಿ ಅದು. ನೆಕ್ಸ್ಟು ಅವನಿಗೆ ಅದು ಒಂದೇ ಪ್ಯಾಂಟ್ ತೊಗೊಂಡಿರೋದು, ಮತ್ತು ಇದು ಜೀನ್ಸ್ ಶರ್ಟು. ಆ್ಯಕ್ಚುಲಿ ಇದು ಹೇಳೋಕ್ಕೆ ನೋಡೋಕ್ಕೆ ಜೀನ್ಸ್ ಶರ್ಟು, ಬಟ್ಟು ನಾರ್ಮಲ್ ಶರ್ಟ್ಗಿಂತ ಸ್ಮೂತ್ ಅಂದರೆ ಸ್ಮೂತ್ ಐತಿ ಬಟ್ಟೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗೈತಿ ಅಂತ, ಕಾಲರು, ಬಟನ್ಸ್ ಇದೆ. ಸೊ ಈ ಕಡೆ ಒಂದು ಪಾಕೆಟು, ಈ ಕಡೆ ಒಂದು ಪಾಕೆಟ್ ಕೊಟ್ಟಿದ್ದಾರೆ, ಮತ್ತು ಈ ಥರ ಸ್ಲೀವ್ಸ್ ಇದೆ, ಬ್ಯಾಕ್ ಸೈಡ್ ಪ್ಲೇನ್ ಬರ್ತೈತಿ ಹಿಂಗೆ. ಸೊ ಇದು ಶೇಡೆಡ್, ಒಂಥರ ಶೇಡೆಡ್ ಇದೆ, ವೈಟ್ ವೈಟ್ ಎಷ್ಟು ಶೇಡ್ ಇದೆ ನೋಡಿ. ಸೊ ಎಷ್ಟು ಸ್ಮೂತ್ ಇದೆ ಅಂದರೆ ನೋಡಿ, ಈ ಥರ ಫುಲ್ ಮುದ್ದೆ ಆಗ್ತೈತಿ, ಅಷ್ಟು ಸ್ಮೂತ್ ಅಂದರೆ ಸ್ಮೂತು. ಮಕ್ಕಳಿಗೆ ಈ ಥರ ಬಟ್ಟೆ ಇದ್ರಂತೂ ಹೇಗೆ ಕೇಳಬೇಕಾ, ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ, ಕಂಫರ್ಟೇಬಲ್ ಆಗಿ ಆರಾಮಾಗಿ ಹಾಕ್ಕೊಂಡಿರ್ತಾರೆ ಭಾಳ ಹೊತ್ತು. ಸೊ ಇದೊಂದು ಶರ್ಟ್ ತೊಗೊಂಡಿರೋದು, ಮತ್ತು ಇನ್ನೊಂದು ಶರ್ಟ್ ತೊಗೊಂಡಿರೋದು ಅವನಿಗೆ ಇದು. ಸೊ ಈ ಥರ ಶರ್ಟು, ಇಲ್ಲಿ ಬ್ಲ್ಯಾಕ್ ಬರುತ್ತೆ, ಇಲ್ಲಿ ಒಂಥರ ಕನಕಾಂಬ್ರ ಕಲರ್. ಸೊ ಇದು ಅಷ್ಟೇ ಭಾಳ ಸ್ಮೂತ್ ಐತಿ. ಸೊ ಸ್ಲೀವ್ಸ್ ಈ ಥರ ಬರ್ತೈತಿ, ಒಂದು ಸ್ಲೀವ್ಸಿಗೆ ಮಾತ್ರ ಈ ಥರ ಡಿಸೈನು, ಇನ್ನೊಂದು ಸ್ಲೀವ್ಸು ಪ್ಲೇನ್ ಬರ್ತೈತಿ. ಸೊ ಬ್ಯಾಕ್ ಸೈಡ್ ಫುಲ್ ಪ್ಲೇನ್ ಬರ್ತೈತಿ. ಸೊ ಇದು ಅಷ್ಟೇ ಭಾಳ ಚೆನ್ನಾಗೈತಿ, ಸ್ಮೂತ್ ಐತಿ. ಮತ್ತು ಇದಕ್ಕೆ ಪಾಕೆಟ್ ಏನು ಕೊಟ್ಟಿಲ್ಲ, ಇದು ಸಿಂಪಲ್ಲಾಗಿ ಚೆನ್ನಾಗೈತಿ. ಸೊ ಇದು ಒಂದು ಅವನಿಗೆ ಸೆಟ್ ತೊಗೊಂಡಿರೋದು, ಅಂದರೆ ಒಂದು ಪ್ಯಾಂಟು ಎರಡು ಶರ್ಟ್ಸ್ ತೊಗೊಂಡಿರೋದು. ಇನ್ನೊಂದು ಸೆಟ್ ತೊಗೊಂಡಿದ್ದೀವಿ, ಎರಡು ಏನು ಅಂದರೆ, ಒಂದು ಅವರಮ್ಮ ದುಡ್ಡು ಹಾಕಿದ್ರು ಅವನಿಗೆ ಹಬ್ಬಕ್ಕೆ ಬಟ್ಟೆ ಕೊಡಿಸುವಂತ, ಒಂದು ಅವ್ರ ಪಪ್ಪ ಕೊಡಿಸಿರೋದು, ಒಂದು ಅವ್ರ ಅಮ್ಮಂದು. ಬಟ್ ಯಾವ್ದು ಯಾವುದು ಅಂತ ಏನಿಲ್ಲ, ಇಬ್ಬರು ಅಷ್ಟೇ ಅಮೌಂಟ್ ಕೊಟ್ಟಿದ್ರು, ಅಷ್ಟೇ ಅಮೌಂಟ್ ತೊಗೊಂಡಿದ್ದೀವಿ. ಇದು ಇವ್ರದೇ, ಇದು ಇವ್ರದೇ ಅಂತ ಏನಿಲ್ಲ, ಒಟ್ಟಿನಲ್ಲಿ ಇಬ್ಬರು ಹೆಸರಲ್ಲಿ ಎರಡು ಸೆಟ್ ತೊಗೊಂಡಿದ್ದೀವಿ. ಸೊ ಇದು ನೋಡಿ, ಈ ಥರ ಪ್ಯಾಂಟ್ ಬರುತ್ತೆ, ಇದು ಸೆಟ್ಟು, ಅದು ಸಪ್ರೇಟ್ ಸಪ್ರೇಟ್ ತೊಗೊಂಡಿರೋದು ಪ್ಯಾಂಟು ಶರ್ಟು, ಇದು ಸೆಟ್ ತೊಗೊಂಡಿರೋದು. ಟೀ ಶರ್ಟು ನಾರ್ಮಲ್ ಅವನಿಗೆ ತೊಗೊಂಡೇ ತೊಗೊತೀವಿ, ಬಟ್ ಅದು ಟೀ ಶರ್ಟ್ ತೊಗೊಂಡಾಗೇನಂತೆ ಫೆಸ್ಟಿವಲಿಗೆ ಅಷ್ಟೊಂದು ಲುಕ್ ಅನಿಸಲ್ಲ, ಮತ್ತು ಸಿಂಪಲ್ ಆಗಿರುತ್ತೆ ಅಷ್ಟು ಫೆಸ್ಟಿವಲಿಗೆ ಹಾಕೋಣಂತ. ನನಗೇನೋ ಟೀ ಶರ್ಟ್ ಅಷ್ಟು ಇಷ್ಟ ಆಗಲ್ಲ ಫೆಸ್ಟಿವಲ್ಸಿಗೆ, ಶರ್ಟ್ಸು ಇಲ್ಲ, ಏನಾದರೂ ಸೆಟ್ಗಳು ಚೆನ್ನಾಗಿದ್ರೆ ಒಂಥರ ಡಿಫ್ರೆಂಟಾಗಿದ್ದರೆ ಇಷ್ಟ ಆಗ್ತೈತಿ. ಹಿಂಗಾಗಿ ಸೊ ನೋಡಿ, ಮತ್ತು ಅವ್ರಿಗೂ ಹಬ್ಬ ಅನಿಸ್ಬೇಕಲ್ವಾ, ನಾರ್ಮಲ್ ಟೀ ಶರ್ಟ್ ಅದು ಹಾಕ್ಕೊಂಡ್ರೆ ಅವ್ರಿಗೆ ಏನೋ ಹಬ್ಬ ಅನಿಸಲ್ಲ. ಪಾಪ ಹುಡುಗಿಯರು ಎಷ್ಟೊಂದು ಚಂದ ಡ್ರೆಸ್ ಹಾಕೊಂಡಿರ್ತಾರೆ, ಹುಡುಗರಿಗಿರೋದೇ ಒಂದು ಎರಡು ಮೂರು ವೆರೈಟೀಸು, ಅದರಲ್ಲಿ ಸ್ವಲ್ಪ ಆದರೂ ಅವರಿಗೆ ಡಿಫ್ರೆಂಟ್ ಇರಬೇಕು ಹಬ್ಬಕ್ಕೆ. ಸೊ ಹಂಗಾಗಿ ಇದು ಈ ಸೆಟ್ ತೊಗೊಂಡಿರೋದು. ಸೊ ಇಲ್ಲಿ ಇದು ಸಿಂಪಲ್ ಆಗೈತಿ, ಏನೂ ಆಡಿಲ್ಲ, ನೋಡ್ಬೋದು ನೀವು. ಬ್ಯಾಕ್ ಸೈಡು ಸಿಂಪಲ್ ಡಿಸೈನ್ ಕೊಟ್ಟಾರ, ಮತ್ತು ಇಲ್ಲೂ ಅಷ್ಟೇ ಸಿಂಪಲ್ ಡಿಸೈನ್ ಐತಿ, ಎರಡು ಪಾಕೆಟು ಮತ್ತು ಬಟನ್ಸ್ ಇರೈತಿ. ಸೊ ಇದಕ್ಕೆ ಮೇಲ್ಗಡೆ ವೈಟು ಟೀ ಶರ್ಟ್ ಬರ್ತೈತಿ. ಸೊ ನೋಡಿ, ಈ ಥರ ವೈಟ್ ಟೀ ಶರ್ಟು, ಆರೆಂಜ್ ಸಿಂಪಲ್ಲಾಗಿ ಡಿಸೈನ್ ಐತಿ. ಸೊ ಇದಕ್ಕೆ ಇದ್ರ ಮೇಲ್ಗಡೆ ಏನಂದರೆ ಈ ಥರ ಜಾಕೆಟ್ ಬಂದೈತಿ. ಸೊ ಇದು ಫೆಸ್ಟಿವಲಿಗೆ ಚೆನ್ನಾಗಿ ಅನಿಸ್ತೈತಿ ಅಂತ. ಆ್ಯಕ್ಚುಲಿ ನಾವು ಕಲರ್ಸ್ ಬೇರೆ ಕೇಳಿದ್ವಿ, ಬಟ್ ಸಿಂಗಲ್ ಸಿಂಗಲ್ ಕಲರ್ ಬರುತ್ತೆ ಅಂದರು, ಬಟ್ ನನ್ನ ಪ್ಯಾಟರ್ನ್ ಭಾಳ ಇಷ್ಟ ಆಯಿತು. ಸೊ ಇದು ಜರ್ಕಿನ್ ಪ್ಯಾಟರ್ನ್ ಭಾಳ ಚೆನ್ನಾಗೈತಿ, ನೋಡ್ಬೋದು ನೀವು. ಸೊ ಇಲ್ಲಿ ಸಿಂಪಲಾಗಿ ಡಿಸೈನ್ ಐತಿ, ಸಣ್ಣಕ್ಕೆ ಡಿಸೈನ್ ಕೊಟ್ಟಿದ್ದಾರೆ. ಸೊ ನೋಡಿ, ಈ ಥರ ಇದೆ, ಇಲ್ಲಿ ಬಟನ್ಸ್ ಬರುತ್ತೆ, ಮತ್ತು ಸ್ಲೀವ್ಸಿ ಕೂಡ ಮೂರು ಮೂರು ಬಟನ್ಸ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇದು, ಇದೇನು ಗೊತ್ತಾ, ಈ ಥರ ಒಡೆದ್ಬಿಟ್ರೆ ನೋಡಿ ಲೈಟ್ ಹತ್ತತ್ತೆ, ಮಕ್ಕಳಿಗೆ ಈ ಥರ ಇದ್ದರೆ ಒಂಥರ ಖುಷಿಯಾಗುತ್ತೆ ಏನೋ. ಆ್ಯಕ್ಚುಲಿ ಇದು ನೋಡಿದ ತಕ್ಷಣ ಹರ್ಷು ಫುಲ್ ಖುಷಿಯಾಗ್ಬಿಟ್ಟ, ಕುಣಿಯಾಕತ್ಬಿಟ್ಟ. ಮತ್ತು ಪ್ಯಾಟರ್ನು ಚೆನ್ನಾಗಿದೆ ಅಂತ, ಪ್ಯಾಟರ್ನು ಚೆನ್ನಾಗಿತ್ತು, ಲೈಟಿಂಗು ಅವನಿಗೂ ಖುಷಿಯಾಗುತ್ತೆ ಅಂತ ಇದನ್ನ ತೊಗೊಂಡ್ವಿ. ಕ್ವಾಲಿಟಿ ಮಾತ್ರ ಚೆನ್ನಾಗೈತಿ, ನಾನು ಹೇಳಿಲ್ಲಲ್ಲ ಪ್ಯಾಂಟಿಂದು. ಇದು ಪ್ಯಾಂಟು ಬಂದುಬಿಟ್ಟು 400 something, ಮತ್ತು ಶರ್ಟ್ ಮಾತ್ರ 2350 ಏನೋ ಹೇಳಿದರು, ಬಟ್ ಲಾಸ್ಟ್ ಹಿಡಿಯುವಾಗ 300 ಒಂದು ಪೀಸ್ ಹೇಳಿದ್ರು, ಒಂದೊಂದು ಶರ್ಟು 300 rupees. ಇದು ಏನೈತಿ ಸೆಟ್ಟು, ಇದು 1000 ಹೇಳಿದ್ದು, ಬಟ್ ಲಾಸ್ಟ್ 850 ಹಾಕ್ಕೊಟ್ರು ಈ ಸೆಟ್ಟು.
ಸೊ ಇಷ್ಟು ಹರ್ಷುಗೆ ಹಬ್ಬಕ್ಕೆ ತಗೊಂಡಿರೋದು ಮತ್ತೆ ಮನೇಲಿ ಹಾಕಕ್ಕೆ ಡೈಲಿ ವೇರ್ ತಗೊಂಡ್ವಿ ವಿಶಾಲ್ ಮಾರ್ಟಲ್ಲಿ ತಗೊಂಡಿದ್ದು ನಾವು. ಸೊ ನೋಡಿ ಇದು ನಂಗೆ ಈ ಥರ ಪ್ಯಾಂಟ್ ಹಾಫ್ ಪ್ಯಾಂಟ್ ತೊಗೋಬೇಕು ಅಂತ ಭಾಳ ಇಷ್ಟ ಇತ್ತು ಬಟ್ ಸಿಕ್ತು ಇದು ಆ್ಯಕ್ಚುಲಿ ಚೇತನರ್ ಹುಡುಕುವಾಗ ಸಿಕ್ತು. ಅಲ್ಲಿ ಏನೊಂದು ಸಿಕ್ಕಾಪಟ್ಟೆ ಕಿತ್ತು ಹಾಕ್ಬಿಟ್ಟಿದ್ರು ಹುಡ್ಕೋಕೆ ಆಗ್ತಾ ಇರಲಿಲ್ಲ ಅಷ್ಟು ಕಷ್ಟ ಆಗಿಬಿಡ್ತು. ಅದರಲ್ಲಿ ಚೇತನರ್ ಹುಡುಕಿದ್ರು ನನಗೆ ಭಾಳ ಇಷ್ಟ ಆಯಿತು ಇದು ಪ್ಯಾಂಟು ತೊಗೊಂಡ್ವಿ. ಸೊ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ, ಮತ್ತು ಕಲರ್ ಕೂಡ ಲೈಟ್ ಕಲರ್ ಚೆನ್ನಾಗೈತಿ. ಇದಕ್ಕೆ ಪ್ರೈಸ್ ಬಂದು 229 ರುಪೀಸ್ ಇದು. ನೆಕ್ಸ್ಟು ಇದು ಹಾಫ್ ಪ್ಯಾಂಟ್, ಇದೊಂದು ಹಾಫ್ ಪ್ಯಾಂಟ್ ತೊಗೊಂಡಿರೋದು ಅವನಿಗೆ ಸೇಮ್ ಸಿಲ್ವರ್ ಕಲರಲ್ಲಿ. ಸೊ ಇದು ಅಷ್ಟೇ ಚೆನ್ನಾಗೈತಿ, ಮಿಲ್ಟ್ರಿ ಡಿಸೈನು. ಓ ಸ್ಮೂತ್ ಅಂದರೆ ಸ್ಮೂತ್ ಐತಿ, ಅದು ಸ್ವಲ್ಪ ಕಾಟನ್ ಬಟ್ಟೆ ಥರ ಬರ್ತೈತಿ. ಸೊ ಇದು ಫುಲ್ ಸ್ಮೂತ್ ಐತಿ. ಇದು ಅಷ್ಟೇ 229, ಎರಡು 229 ರುಪೀಸ್ಗೆ ಒಂದು ಪೀಸು. ನೆಕ್ಸ್ಟು ಟೀ ಶರ್ಟ್, ಅದು ಎರಡೇ ಹಾಫ್ ಪ್ಯಾಂಟ್ ತೊಗೊಂಡಿರೋದು, ಅವನ ಹತ್ರ ಇನ್ನೂ ಹಾಫ್ ಪ್ಯಾಂಟ್ಸ್ ಎಲ್ಲ ಇದೆ, ಹಾಗಾಗಿ ಎರಡೇ ತೊಗೊಂಡಿರೋದು. ಮತ್ತು ಇದು ಟೀ ಶರ್ಟ್ ತೊಗೊಂಡಿರೋದು. ಇದು ನೋಡಿ ಜಿರಾಫೆ ಫುಲ್ ಗೋಗಲ್ ಹಾಕೊಂಡ್ಬಿಟ್ಟೈತಿ. ಈ ಥರ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ, ಕಲರು ಡಿಸೈನು ಎಲ್ಲ ಚೆನ್ನಾಗಿತ್ತು. ಮತ್ತು ಸ್ಮೂತ್ ಬಟ್ಟೆ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ 299 MRP ಇದ್ದಿದ್ದು, ಬಟ್ ಆಫರ್ ಇತ್ತು 299ದು ಸೇಮ್ ಪ್ರೈಸ್ದು ಎರಡು ಟೀ ಶರ್ಟ್ ತೊಗೊಂಡ್ರೆ ಎರಡು ಟೀ ಶರ್ಟಿಗೆ ಸೇರಿ ಒಂದು ಟೀ ಶರ್ಟು ಅಮೌಂಟ್ ಹಾಕ್ತೀವಿ ಅಂತ, ಅಂದರೆ ಎರಡಕ್ಕೂ ಸೇರಿ 299. ಸೊ ಹಾಗಾಗಿ ಇದನ್ನ ತೊಗೊಂಡ್ವಿ. ಇದೊಂದು ಇದ್ರ ಜೊತೆಗೆ ಆಫರ್ ಪ್ರೈಸಲ್ಲಿ ಇದೊಂದು ತೊಗೊಂಡಿರೋದು. ಸೊ ಇದು ಬ್ಲ್ಯಾಕ್ ಚೆನ್ನಾಗಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನು. ಸೊ ಅದು ಜಿರಾಫೆ, ಇದರಲ್ಲಿ ಫುಲ್ ಟೈಗರ್ಸ್ ಟೈಗರ್ಸ್ ಇದೆ, ಮಕ್ಕಳಿಗೆ ಎನಿಮಲ್ಸ್ ಇದ್ದರೆ ಫುಲ್ ಖುಷಿ ಆಗ್ತಾರೆ. ಸೊ ನಾವೇನು ಇದನ್ನೇ ತೊಗೋಬೇಕು ಅಂತ ಹೋಗಿರಲಿಲ್ಲ, ಬಟ್ ನೋಡಿದ್ವಲ್ಲ ಚೆನ್ನಾಗಿತ್ತು, ಅವನು ಖುಷಿ ಆಗ್ತಾನೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಬಟ್ಟೆ ಅಂತೂ ಭಾಳ ಚೆನ್ನಾಗದವು. ಆ್ಯಕ್ಚುಲಿ ನಾವು ಆಲ್ಮೋಸ್ಟು ವಿಶಾಲ್ ಮಾರ್ಟಲ್ಲೇ ತೊಗೊಳೋದು ಹರ್ಷುಗೆ ಡೈಲಿ ವೇರ್ ಮಾತ್ರ. ಓ ಇನ್ನೂ ಒಂದು ತೊಗೊಂಡಿರೋದು ಅವನಿಗೆ ಇದು ಟೀ ಶರ್ಟ್ ನೋಡಿ. ಇದು ಅಷ್ಟೇ ಭಾಳ ಸ್ಮೂತ್ ಐತಿ, ಇದು ಫುಲ್ ಸ್ಲೀವ್ಸ್ ಬರ್ತೈತಿ, ಹಿಂದ್ಗಡೆ ಪ್ಲೇನ್ ಬರ್ತೈತಿ. ಸೊ ರೌಂಡ್ ನೆಕ್ಕು, ಇದು ಅಷ್ಟೇ ಭಾಳ ಚೆನ್ನಾಗೈತಿ. ಇದು ಪ್ರೈಸ್ ಕಡಿಮೆ ಐತಿ, 89 ರುಪೀಸ್ ಇದು. ಸೊ ಇದು 89 ರುಪೀಸ್. ಸೊ ಇಷ್ಟು ಹರ್ಷುಗೆ ತೊಗೊಂಡಿರೋದು ಡೈಲಿ ವೇರು, ಮತ್ತು ಆ ಹಬ್ಬಕ್ಕೆ ತೊಗೊಂಡಿರೋ ಬಟ್ಟೆ. ನೆಕ್ಸ್ಟ್ ಇವಾಗ ನಾನು ತೊಗೊಂಡಿರೋ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಹೊರಗಡೆ ತೊಗೊಂಡಿದ್ದಲ್ಲ, ಆನ್ಲೈನಲ್ಲಿ ತರಿಸಿರೋದು. ಇದು ಫೆಸ್ಟಿವಲ್ಗೆ ಬ್ಯೂಟಿಫುಲ್ ಕುರ್ತಿ ಅಂತಲೇ, ಕುರ್ತಿ ಅಲ್ಲ ಸಾರಿ, ಕುರ್ತಿ ಸೆಟ್ ಅಂತಲೇ ಹೇಳ್ಬೋದು. ನಾನು ಭಾಳ ದಿನದಿಂದ ಇದನ್ನ ತೊಗೋಬೇಕು ತೊಗೋಬೇಕು ಅನ್ನತ್ತಿದ್ದೆ. ಸಿಕ್ಕಾಪಟ್ಟೆ ಜನ ತೊಗೊಂಡಿದ್ರು ಇದನ್ನ, ತೊಗೊಳಕ್ಕೆ ತೊಗೋಬೇಕು ಅಂದರೆ ಆಗಿರಲಿಲ್ಲ, ಬಟ್ ಈಗ ಕಾಲಕ್ಕೆ ಹೋಗಿ ಬಂತು ಅದನ್ನ ತೊಗೊಳಕ್ಕೆ. ಅದನ್ನ ತೊಗೋಬೇಕು ಅಂತಿರ್ತಿದ್ದೆ, ಮತ್ತು ಬೇರೆ ಬರೀ ಕುರ್ತೀಸ್ ಮಾತ್ರ ತೊಗೋತಿದ್ದೆ. ಸೊ ಈ ಸರಿ ಮಾತ್ರ ತೊಗೊಳ್ಳೇಬೇಕು ಅಂತ ಹೇಳಿಬಿಟ್ಟು ತರಿಸಿದ್ದೀನಿ, ಚೆನ್ನಾಗಿ ಬಂದಿದೆ. ಸೊ ಇದು ನೋಡಿ ಈ ಥರ ಇದೆ, ಫುಲ್ ಸಿಲ್ಕ್ ಬಟ್ಟೆ ನೋಡಿ. ನೀವು ನೋಡಿರ್ಬೋದು ಅನ್ಕೋತೀನಿ ಆನ್ಲೈನಲ್ಲಿ, ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದನ್ನ ಹಾಕ್ಕೊಂಡಿದ್ದಾರೆ, ಸೀರಿಯಲ್ ಆ್ಯಕ್ಟ್ರೆಸ್ ಆಗಿರ್ಬೋದು, ತುಂಬ ಜನ ನೋಡಿದ್ದೀನಿ ನಾನು ಹಾಕ್ಕೊಂಡಿರೋದು ನೋಡಿ. ಸೊ ಈ ಥರ ಡಿಸೈನ್ ಬಂತು, ಫುಲ್ ಮಿರರ್ ವರ್ಕು, ಥ್ರೆಡ್ ವರ್ಕು, ಇದೆಲ್ಲ ಥ್ರೆಡ್ ವರ್ಕು ಭಾಳ ಚೆನ್ನಾಗಿ ಕೊಟ್ಟಾರ, ಥ್ರೆಡ್ ವರ್ಕ್ ನೋಡ್ಬೋದು ನೀವಿಲ್ಲಿ. ಸೊ ಈ ಥರ ಫುಲ್ ಬರ್ತೈತಿ, ರೌಂಡ್ ನೆಕ್ಕು ಈ ಥರ ನೋಡಿ, ಇಲ್ಲಿವರೆಗೂ ಡಿಸೈನ್ ಬರ್ತೈತಿ. ಮತ್ತು ಕೆಳಗಡೆ ಎಲ್ಲ ಫುಲ್ ಪ್ಲೇನು. ಮತ್ತು ಇದು ಸಿಲ್ಕ್ ಬಟ್ಟೆ, ಮತ್ತು ವೇಟ್ ಇಲ್ಲ, ಫುಲ್ ಲೈಟ್ ವೇಟ್ ಐತಿ, ಫುಲ್ ಅಂದರೆ ತೆಳುವು ಬಟ್ಟೆ, ಬಟ್ ಚೆನ್ನಾಗಿದೆ. ಸೊ ನೋಡಿ ಇಲ್ಲಿ ಸ್ಲೀವ್ಸಿಗೆ ಈ ಥರ ಕೊಟ್ಟಾರೆ, ಫುಲ್ ಲಾಂಗ್ ಈ ಥರ ಬರ್ತೈತಿ. ಮತ್ತು ಕುರ್ತಿ ಫುಲ್ ಲಾಂಗ್ ಐತಿ, ಬ್ಯಾಕ್ ಸೈಡ್ ಮಾತ್ರ ಫುಲ್ ಪ್ಲೇನು. ಸಿಲ್ಕ್ ಬಟ್ಟೆ, ಡಬಲ್ ಶೇಡೆಡು, ಒಂಥರ ನೈಟ್ ಮಾತ್ರ ಸಖತ್ ಕಾಣಿಸ್ತೈತಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ನೋಡಿ ಈ ಥರ ಇದೆ. ಇದಕ್ಕೆ ಪ್ಯಾಂಟು ಸೇಮ್ ಕಲರ್ ಬರ್ತೈತಿ. ಸೊ ನೋಡಿ, ಸೊ ಇದು ಪ್ಯಾಂಟು, ಎಲಾಸ್ಟಿಕ್ ಬರ್ತೈತಿ ಈ ಥರ. ಇಲ್ಲಿ ಕೆಳಗಡೆ ಈ ಥರ ವರ್ಕ್, ಅಂದರೆ ಸ್ಲೀವ್ಸಿಗೆ ಯಾವ ಥರ ವರ್ಕ್ ಕೊಟ್ಟಿದ್ದಾರೆ ಅದೇ ಥರ ಇಲ್ಲೂ ಕೂಡ ಕೆಳಗಡೆ ಈ ಥರ ವರ್ಕ್ ಕೊಟ್ಟಿದ್ದಾರೆ. ಇದು ಅಷ್ಟೇ, ಇದು ಪ್ಯಾಂಟು ಟಾಪು, ಇದಕ್ಕೆ ದುಪ್ಪಟ್ಟ ಕೊಟ್ಟಾರೆ. ಸೊ ಇದು ಈ ಕಲರ್ ಐತಿ. ಯಾಕೆ ಈ ಕಲರ್ ನೋಡಿ, ನಿಮ್ಗೆ ಸಡನ್ನಾಗಿ ನೋಡಿದ ತಕ್ಷಣ ಡೆಡ್ ಅಪೋಸಿಟ್ ಅನ್ಸ್ಬೋದು, ಡೆಡ್ ಅಪೋಸಿಟ್ ಅಲ್ಲ ಇದು. ಇಲ್ಲಿ ನೋಡಿ, ಸೊ ಈ ಡಿಸೈನ್ ಕಲರ್ ಏನಿದೆ ಅದನ್ನ ದುಪ್ಪಟ್ಟ ಕೊಟ್ಟಿದ್ದಾರೆ. ಸೊ ಮ್ಯಾಚ್ ಆಗುತ್ತೆ. ಸೊ ಇದು ಅಷ್ಟೇ, ದುಪ್ಪಟ್ಟ ಯಾವ ಥರ ಇದೆ ನೋಡಿ. ಸೊ ಈ ಥರ ಇದೆ, ಫುಲ್ ಈ ಥರ ವರ್ಕ್ ಬರುತ್ತೆ. ಸೊ ಈ ಥರ ಲೇಸ್ ಬರುತ್ತೆ, ಎಡ್ಜಿಗೆ ಈ ಥರ ಡಬಲ್ ಲೇಸ್, ಅಂದರೆ ಇಲ್ಲಿ ಒಂದು ಲೇಸು, ಇಲ್ಲಿ ಒಂದು ಲೇಸ್ ಕೊಟ್ಟಿದ್ದಾರೆ ನೋಡಿ. ಸೊ
ಈ ತರ ಬರುತ್ತೆ. ಇದು ಅಷ್ಟೇ ಚೆನ್ನಾಗಿದೆ ಇದು ಸಿಫಾನು. ಸೊ ಇದು ನಾನು ಆಕ್ಚುಲಿ ಹಬ್ಬಕ್ಕೆ ಅಂತಾನೆ ತಗೊಂಡಿರೋದು ಕುರ್ತಿ ಸೆಟ್ಟು. ನೆಕ್ಸ್ಟ್ ಆನ್ಲೈನ್ ಅಲ್ಲಿ ತರಿಸಿರೋದು ಕುರ್ತಿ. ಆಕ್ಚುಲಿ ಎರಡು ತರಿಸಿದ್ದೀನಿ ನಾನು ಕುರ್ತಿಸು. ಒಂದು ನಾನು ಆಲ್ಟ್ರೇಷನಿಗೆ ಕೊಟ್ಟಿದ್ದೀನಿ, ಇದನ್ನು ಕೊಟ್ಟಿದ್ದೆ, ಬಟ್ ಇದು ಬೇಗ ಆಲ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ, ಬಟ್ ಇನ್ನೊಂದು ಆಲ್ಟ್ರೇಷನ್ ಮಾಡಿಲ್ಲ. ಸೊ ಅದನ್ನ ಕೊಟ್ಟಾಗ ಖಂಡಿತ ನಿಮಗೆ ತೋರಿಸ್ತೀನಿ, ಅದು ಕೂಡ ಚೆನ್ನಾಗೈತಿ. ಸೊ ಇದು ನೋಡಿ, ಇದು ಆನ್ಲೈನಲ್ಲಿ ತರಿಸಿರೋದು ನಾನು. ಆ್ಯಕ್ಚುಲಿ ಆನ್ಲೈನ್ ಅಂದರೆ ಯಾವುದೇ ಮೀಶೋ ಆಗಲಿ ಅಥವಾ ಫ್ಲಿಪ್ಕಾರ್ಟ್ ಅಮೆಜಾನ್ ಇದು ಯಾವುದು ಅಲ್ಲ. ಅವರು ಕೂಡ ಯೂಟ್ಯೂಬರೇ, ಅಂದರೆ ತಮಿಳ್ನಾಡಿಂದ, ತಮಿಳ್ನಾಡಲ್ಲಿ. ಸೊ ಇದನ್ನ ಶಾಪ್ ಇಟ್ಕೊಂಡಿದ್ದಾರೆ. ಸೊ ಹಾಗೆ ಯೂಟ್ಯೂಬ್ ಕೂಡ ಮಾಡ್ತಾರೆ. ಅವ್ರದ್ದು ಹಿಂಗೆ ನೋಡುವಾಗ ನನಗೆ ಸಿಕ್ತು, ಬಟ್ ಚೆನ್ನಾಗಿ ಅನಿಸ್ತಾ ಇತ್ತು ಅವ್ರ ತೋರಿಸೋ ಕುರ್ತೀಸ್ ಎಲ್ಲ ನೋಡ್ತಾ ಇದ್ದೆ. ಲೈಕ್ ಆದಾಗ ನಾನು ಬುಕ್ ಮಾಡಿದ್ದೀನಿ. ಸೊ ಅವ್ರ ಕಡೆ ಎರಡು ತರಿಸಿದ್ದೀನಿ, ಇದೊಂದು, ಇನ್ನೊಂದು ಸೆಟ್ ತರಿಸಿದ್ದೀನಿ. ಅವ್ರ ಕಡೆ ಎರಡು ತರಿಸಿರೋದು ಇದೊಂದು, ಮತ್ತು ಇದು ಕುರ್ತೀಸ್ ಕುರ್ತಿ ಮಾತ್ರ. ಇನ್ನೊಂದು ಸೆಟ್ ತರಿಸಿದ್ದೀನಿ, ದುಪ್ಪಟ್ಟ ಸೆಟ್ಟು. ಮತ್ತು ಇನ್ನೊಬ್ಬರ ಹತ್ರ ಒಂದು ಟಾಪ್ ತರಿಸಿದ್ದೀನಿ, ಅದು ಬೇರೆ ಯೂಟ್ಯೂಬರ್ ಹತ್ರ. ಬಟ್ ಅದು ಮಾತ್ರ ಅದು ಚೆನ್ನಾಗೈತಿ, ಕ್ವಾಲಿಟಿ ಗಿಟಿ ಸೂಪರ್ ಐತಿ. ಅದನ್ನೇ ಆಲ್ಟ್ರೇಷನ್ ಮಾಡಿಕೊಟ್ಟಿಲ್ಲ, ಅದು ಕೊಟ್ಟಾಗ ತೋರಿಸ್ತೀನಿ. ಸೊ ಇದು ಅಷ್ಟೇ, ಕ್ವಾಲಿಟಿ ಭಾಳ ಚಲೋ ಐತಿ. ಸೊ ನೋಡಿ, ಸೊ ಈ ಥರ ನೆಕ್ಕು, ಇಲ್ಲಿ ಮಧ್ಯದಲ್ಲಿ ಈ ಥರ ಕೊಟ್ಟಿದ್ದಾರೆ. ಇದು ಅಷ್ಟೇ, ಭಾಳ ಚೆನ್ನಾಗೈತಿ, ಸಿಂಪಲ್ ಆಗಿ ಚೆನ್ನಾಗೈತಿ ಅಂತಲೇ ಹೇಳ್ಬೋದು. ಸ್ಲೀವ್ಸ್ ನೋಡಿ ಈ ಥರ ಇದೆ. ಸೊ ಇಲ್ಲಿ ಸ್ಲೀವ್ಸ್ಗೆ ಈ ಥರ ಕೊಟ್ಟಿದ್ದಾರೆ. ಸೊ ಫುಲ್ ಲಾಂಗ್ ಕುರ್ತಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ಫುಲ್ ಡಿಸೈನ್, ಇದೆಲ್ಲ ಪ್ರಿಂಟೆಡ್ ವರ್ಕು, ಯಾವುದು ಕೂಡ ಪ್ರಿಂಟ್ ಹೋಗೋದಿಲ್ಲ. ಭಾಳ ಚೆನ್ನಾಗೈತಿ ಇಲ್ಲಿ ನೋಡಿ, ಫುಲ್ ಲಾಂಗ್ ಅಂದರೆ ಲಾಂಗ್ ಬರುತ್ತೆ, ಕೆಳಗಡೆ ಈ ಥರ ಬರುತ್ತೆ. ಸೊ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಇದು, ಇಲ್ಲಿ ಫುಲ್ ಈ ಥರ ಬರುತ್ತೆ. ಈ ಥರ ಇದೆ ಕುರ್ತಿ. ಬ್ಯಾಕ್ ಸೈಡ್ ಮಾತ್ರ ಈ ಥರ ಸಿಂಪಲ್ಲಾಗಿ ಈ ಥರ ಇದೆ. ಇದು ಕ್ವಾಲಿಟಿ ಹೇಳಬೇಕು ಅಂದರೆ ಭಾಳ ಚೆನ್ನಾಗೈತಿ. ನಾನು ಇದನ್ನು ಕೂಡ ಬೇಕಂದರೆ ನೀವು ಯಾರಾದರೂ ಕಮೆಂಟ್ ಮಾಡಿದರೆ ಯಾವುದು ಏನು ಅಂತ ನಾನು ಕಮೆಂಟ್ ಮೂಲಕ ತಿಳಿಸ್ತೀನಿ, ಯಾವ ಇದರಲ್ಲಿ ತರಿಸಿರೋದು ಅಂತ. ಸೊ ನೆಕ್ಸ್ಟು ಇನ್ನೊಂದು, ಸೊ ಇದು ಡಬಲ್ ಶೇಡೆಡ್, ಇದು ದುಪ್ಪಟ್ಟ ಸೆಟ್ಟು. ಆ್ಯಕ್ಚುಲಿ ಇದೇ ಫಸ್ಟು ತರಿಸಿರೋದು ನಾನು, ಆಮೇಲೆ ಅದು ತರಿಸಿರೋದು. ಸೊ ಇದು ನೋಡಿ, ಈ ಥರ ಬರುತ್ತೆ ಲೇಯರ್ ಲೇಯರು. ಸೊ ಈ ಥರ ಮೂರು ಸ್ಟೆಪ್ ಬರುತ್ತೆ. ಇಲ್ಲಿ ಏನಿದೆ, ಲೈಟ್ ಕಲರ್ ಇದೆ ಸ್ಕೈ ಬ್ಲೂ, ಕೆಳಗಡೆ ಮಾತ್ರ ಡಾರ್ಕ್ ಬ್ಲೂ ಅಲ್ಲಿದೆ. ಸೊ ಈ ಥರ ಫುಲ್ ಲಾಂಗ್ ಇದೆ ಇದು ಕೂಡ. ಸೊ ನೋಡಿ ಈ ಥರ ಇದೆ, ಇಲ್ಲಿ ಲೈಟ್ ಸ್ಕೈ ಬ್ಲೂ ಇದೆ, ಡಾರ್ಕ್ ಬ್ಲೂ ಕೆಳಗಡೆ, ಮತ್ತು ಸ್ಲೀವ್ಸು ಸ್ಕೈ ಬ್ಲೂ ಅಲ್ಲೇ ಬರುತ್ತೆ, ಮತ್ತು ಈ ಥರ ಬರುತ್ತೆ ಸ್ಲೀವ್ಸ್. ಸೊ ಈ ಥರ ಇದೆ. ಬ್ಯಾಕ್ ಸೈಡು ಪ್ಲೇನ್ ಬರುತ್ತೆ, ಅಂದರೆ ಡಬಲ್ ಶೇಡೆಡ್ ಸ್ಕೈ ಬ್ಲೂ ಮತ್ತು ಡಾರ್ಕ್ ಬ್ಲೂ ಈ ಥರ ಬರುತ್ತೆ. ಸೊ ಇದಕ್ಕೆ ದುಪ್ಪಟ್ಟ ಬರುತ್ತೆ, ಪ್ಯಾಂಟ್ ಬರಲ್ಲ ಇದಕ್ಕೆ, ಟಾಪು ಮತ್ತು ದುಪ್ಪಟ್ಟ ಅಷ್ಟೇ. ಸೊ ನೋಡಿ ಇದು ದುಪ್ಪಟ್ಟ, ಡಬಲ್ ಶೇಡೆಡ್ ಅಲ್ಲೇ ಬರ್ತೈತಿ, ಮತ್ತು ಚೆನ್ನಾಗಿದೆ ಇದು ನೋಡಿ, ಈ ಥರ ಬರುತ್ತೆ ಎಡ್ಜಿಗೆ ನೋಡ್ಬೋದು ನೀವು, ಎಡ್ಜು ಅಂದರೆ ಕೆಳಗಡೆ. ಸೊ ಇಲ್ಲಿ ಲಾಂಗ್, ಇದು ಪ್ಲೇನ್ ಬರುತ್ತೆ ಈ ಥರ. ಸೊ ಇಲ್ಲಿ ಈ ಕಡೆ ಮತ್ತು ಇಲ್ಲಿ, ಸೊ ಎಡ್ಜಿಗೆ ಈ ಥರ ಬರುತ್ತೆ. ಸೊ ಇದು ಒಂದು ಸೆಟ್ ನಾನು ತರಿಸಿರೋದು. ಸೊ ಇದೆರಡು ಕುರ್ತಿ ಮತ್ತು ಸೆಟ್ಟು. ಇನ್ನೊಂದು ಕುರ್ತಿ ತರಿಸಿದ್ದು ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಆಲ್ಟ್ರೇಷನ್ ಮಾಡಿಸಿದ ಮೇಲೆ ಖಂಡಿತ ಅದನ್ನು ಕೂಡ ತೋರಿಸ್ತೀನಿ. ಸೊ ಇಷ್ಟು ಫ್ರೆಂಡ್ಸ್ ನಾನು ಹಬ್ಬಕ್ಕೆ ಶಾಪಿಂಗ್ ಮಾಡಿರೋದು. ಮತ್ತು ಮತ್ತೇನು ತೊಗೊಂಬಂದಿರೋದು ಅಂದರೆ, ಮತ್ತು ರಬ್ಬರ್ ಬ್ಯಾಂಡ್. ಸೊ ಈ ಥರ ಇದೆ, ಇಲ್ಲಿ ಬ್ಲ್ಯಾಕ್ ಕಲರು, ಇಲ್ಲಿ ಸ್ಟೋನ್ ವರ್ಕ್ ಇದೆ. ಸೊ ಇದು ಇದರಲ್ಲಿ ಎರಡು ರಬ್ಬರ್ ಬ್ಯಾಂಡ್ ಇದೆ ನೋಡಿ, ಇನ್ನೊಂದು ಇನ್ನೊಂದು, ಎರಡು ರಬ್ಬರ್ ಬ್ಯಾಂಡ್ ಇದೆ. ಇದು ಬರೀ 10 ರುಪೀಸ್ ಮಾತ್ರ. ಸೊ ಇಲ್ಲೇ ನಮ್ಮ ಮನೆ ಹತ್ರ ಬಜಾರ್ ಇದೆ, ಸೊ ಅಲ್ಲಿ ತೊಗೊಂಬಂದಿರೋದು. ಈ ಥರದ್ದು ಮೂರು ತೊಗೊಂಬಂದಿದ್ದೀನಿ. ಸೊ ಇದು ಗ್ರೀನ್ ಕಲರಲ್ಲಿ ಎರಡಿರೋದು, ಇದು ಇದು ಗ್ರೀನು, ಬಟ್ ಗ್ರೀನು ಬಟ್ ಡಿಸೈನ್ ಚೇಂಜ್ ಇದೆ. ಸೊ ಇದು ಮೂರು ತೊಗೊಂಬಂದಿರೋದು 10 ರುಪೀಸ್ಗೆ ಎರಡೆರಡು ಪೀಸು, ಅಂದರೆ ಒಂದು ಪಾಕೆಟ್ 10 ರುಪೀಸ್ಗೆ ಇದು ಮೂರು ತಂದಿರೋದು. ಮತ್ತು ಬಡ್ಸ್ ಬಡ್ಸ್ ಖಾಲಿ ಆಗಿತ್ತು ಮನೇಲಿ, ಬಡ್ಸ್ ತೊಗೊಂಬಂದಿರೋದು. ನೆಕ್ಸ್ಟು ಇದು ನೋಡಿ, ಇದೇನಂತೀರಾ, ಕೈ ಥರ ಡಿಸೈನ್ ಇದೆ. ಸೊ ಇದೇನಿರ್ಬೋದು, ಇದೇನು ಅಂದರೆ, ಸೊ ನಮಗೆ ಬೆನ್ ಕೆರ್ಕೊಳಕ್ಕಾಗಲ್ಲ ಅಲ್ವಾ, ಸೊ ಅದಕ್ಕೆ ಇದು ಸ್ಟಿಕ್ಕು, ಅದು ಕೈ ಥರ ಮಾಡಿದ್ದಾರೆ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ
ಆಕ್ಚುಲಿ ಇದು ಮುಂಚೆ ಒಂದು ತಂದಿದ್ವಿ, ಹಶು ಎಲೆ ಬಿಸಾಕ್ಬಿಟ್ಟಿದ್ದಾನೆ ಮತ್ತೆ ಅದು ತಗೊಂಡು ಹೊಡಿತಾ ಇದ್ದ ನಮಗೆ. ಅದಕ್ಕೆ ನಾನೆಲ್ಲೋ ಮುಚ್ಚಿಟ್ಟಿದ್ದು ಸಿಗ್ಲೇ ಇಲ್ಲ ಅದು. ಅದಕ್ಕೆ ನಾನೊಂದು ತಗೊಂಡಿದ್ದೀನಿ, ಮತ್ತೆ ಮಮ್ಮಿನೂ ತಗೊಂಡು ಹೋಗಿದ್ರು ಅದು ಮುರಿದೋಗ್ಬಿಟ್ಟಿದೆ ಅಂತೆ. ಸೊ ಅದಕ್ಕೆ ಅವ್ರೊಂದು ತೊಗೊಂಡ್ಬರಕ್ಕೆ ಹೇಳಿದ್ರು. ಅದಕ್ಕೆ ಇದು ಮಮ್ಮಿಗೊಂದು ನನಗೊಂದು. ಸೊ ಈ ಥರ ಕೆರ್ಕೊಳೋದು ಬೆನ್. ಸೊ ನೋಡಿ ನಮ್ಮ ಕೈ ಅಲ್ಲಿವರೆಗೂ ಹೋಗಲ್ಲ, ಅದಕ್ಕೆ ಈ ಕೈ ತೊಗೊಂಬಂದಿದ್ದೀನಿ. ಸೊ ಇಷ್ಟು ಶಾಪಿಂಗ್ ಮಾಡಿರೋದು ನಾನು. ಏನು ಅಂದರೆ ಗಣಪತಿ ಹಬ್ಬಕ್ಕೆ ಇಷ್ಟೊಂದು ಶಾಪಿಂಗ್ ಮಾಡಿರೋದು. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಇತ್ತು, ಏನು ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಕೆಲವೊಂದು ಬಳೆ ಅದು ತೊಗೋಬೇಕಿತ್ತು, ಬಳೆ ತುಂಬ ಇದೆ, ತೊಗೊಳೋಣ ಇನ್ನೊಂದೆರಡು ಸೆಟ್ಟು ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗ್ತಾ ಇಲ್ಲ, ಹುಷಾರಿಂದ ಮಲ್ಕೊಂಡ್ಬಿಟ್ಟೆ ನಾಲ್ಕೈದು ದಿನ. ಸೊ ಹಿಂಗಾಗಿ ಫ್ರೆಂಡ್ಸ್, ಓ ಇವತ್ತು ಟೈಮು ನೋಡಿ ಆಲ್ರೆಡಿ 4 ಗಂಟೆ ಆಗಕ್ಕೆ ಬಂತು. ಇನ್ನೇನು ಪ್ಯಾಕಿಂಗ್ ಕೂಡ ನಂದೇನು ಆಗಿಲ್ಲ, ಸಂಜೆ ಚೇತನ್ ಅವ್ರು ಬಂದಮೇಲೆ. ಸೊ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಹಿಂಗಾಗಿ ಅವ್ರು ಬಂದಮೇಲೆ ಪ್ಯಾಕಿಂಗ್ ಮಾಡಿದ್ರಾಯಿತು ಅಂತ. ಅಲ್ಲಿವರೆಗೂ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೊಗೋಬೇಕು. ಹೊರಗಡೆ ಹೋಗಿ ಬಂದಲ್ಲ, ಹೋಗಿ ಬಂದ ತಕ್ಷಣ ಮತ್ತೆ ಸ್ವಲ್ಪ ಸುಸ್ತಾದಂಗೆ ಆಗ್ತಾಯಿತ್ತು. ಹಾಗಾಗಿ ಓ ಮೊನ್ನೆ ನಿಮಗೆ ಇದೆಲ್ಲ ಶಾಪಿಂಗ್ ತೋರಿಸ್ಬೇಕಿತ್ತು, ಬಟ್ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಿಂಗಾಗಿ ಈಗ ಮಲಗಿದ್ರೆ ಮತ್ತೆ ಸಂಜೆ ಎದ್ರೆ ನನಗೆ ಮಾಡೋ ಮೂಡ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಹುಷಾರು ಅನಿಸಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಫಸ್ಟು ತೋರಿಸ್ಬಿಟ್ಟು ಆಮೇಲೆ ಮಲಗಿದ್ರೆ ಆಯಿತು ಅಂತ ಹೇಳಿಬಿಟ್ಟು ನಿಮ್ಗೆ ಶಾಪಿಂಗ್ ಮಾಡಿರೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟು ನಾನು ಹಬ್ಬಕ್ಕೆ ಶಾಪಿಂಗ್ ಮಾಡಿರೋದು. ಸೊ ಹಾಗಾಗಿ ಈಗ ಹರ್ಷು ಮಲಗಿದ್ದಾನೆ. ಜಾಸ್ತಿ ಜೋರ ಮಾತಾಡಿದ್ರು ಕೂಡ ಎದ್ಬಿಡ್ತಾನೆ, ಒಂದು ಸ್ವಲ್ಪ ಸೌಂಡ್ ಆಗಂಗಿಲ್ಲ. ಜಾಸ್ತಿ ಮಾತಾಡಿಬಿಟ್ರೆ ಸ್ವಲ್ಪ ಮಾತಿನ ಸೌಂಡು ಜಾಸ್ತಿ ಇದ್ಬಿಟ್ರೆ ಎದ್ಬಿಡ್ತಾನೆ. ಹಂಗಾಗಿ ನಾನು ಸ್ವಲ್ಪ ರೆಸ್ಟ್ ತೊಗೋಬೇಕು, ಅವನು ಎದ್ಬಿಟ್ರೆ ನನಗೆ ರೆಸ್ಟ್ ತೊಗೊಳಕ್ಕಾಗಂಗಿಲ್ಲ. ಹಿಂಗಾಗಿ ಫ್ರೆಂಡ್ಸ್, ಹೊರಗಡೆ ಹೋಗಿ ಬಂದಾಗ ಸ್ವಲ್ಪ ಟಯರ್ಡ್ ಆದಂಗೆ ಆಯಿತು ಮತ್ತೆ. ಸೊ ಹಾಗಾಗಿ ನಾನು ಕೂಡ ಅವನ ಜೊತೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ನಾನು ಅವನ್ನ ನಾನು ಇಲ್ಲಿಗೆ ಹೆಂಗೆ ಮಾಡಕತ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.